ಚುನಾವಣೆ ಲಾಭ ಮಾಡಿಕೊಳ್ಳಲು ರೈತರನ್ನ ಬಳಸಿಕೊಳ್ಳುತ್ತಿಲ್ಲ, ಶರಾವತಿ ಸಂತ್ರಸ್ತರ ಸಮಸ್ಯೆ ಜೊತೆಗಿರುತ್ತೇನೆ ಅಂತ ಈಶ್ವರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಚುನಾವಣೆ ಲಾಭ ಮಾಡಿಕೊಳ್ಳಲು ನಾವು ರೈತರನ್ನ ಬಳಸಿಕೊಳ್ತಾ ಇಲ್ಲ, ಶರಾವತಿ ಸಂತ್ರಸ್ತರ ಸಮಸ್ಯೆ ಜೊತೆಗಿರುತ್ತೇನೆ. ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು, ಕೆ ಎಸ್ ಈಶ್ವರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕೆ.ಎಸ್. ಈಶ್ವರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಯಡಿಯೂರಪ್ಪ ಎಂದ ಕೂಡಲೇ ಕೇಂದ್ರದಲ್ಲಿ ಏನೋ ಮೋಹ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇದ್ದಿದ್ದರೆ ಈಗ ಚೆನ್ನಾಗಿರುತ್ತಿತ್ತು. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಯಡಿಯೂರಪ್ಪ ಕಲ್ಲು ಹಾಕಿದ್ರು. ಹಿಂದುಳಿದವರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ದೊಡ್ಡ ಸಂಸ್ಥೆ ಕಟ್ಟುತ್ತೇವೆ, ಶಿಕಾರಿಪುರದಲ್ಲಿ ಉತ್ತಮ ಬೆಂಬಲ ಸಿಗುತ್ತಿದೆ ಅಂತ ಸುದ್ದಿಗೋಷ್ಠಿಯನ್ನು ನಡೆಸಿ ಈಶ್ವರಪ್ಪ BSY ವಿರುದ್ಧ ಕಿಡಿಯನ್ನ ಕಾರಿದ್ರು. ಚುನಾವಣೆ ಲಾಭ ಮಾಡಿಕೊಳ್ಳಲು ನಾವು ರೈತರನ್ನ ಬಳಸ್ಕೊಳ್ತಾ ಇಲ್ಲ, ಯಾರ್ಯಾರು ಸಂತ್ರಸ್ತಿದಾರೋ, ಯಾರ್ಯಾರು ಹಿಂದುಳಿದವರು ಇದ್ದಾರೋ ಅವ್ರಿಗೆಲ್ಲವೂ ಕೂಡ ನ್ಯಾಯವನ್ನು ಒದಗಿಸ್ಕೊಡೋಕೆ ನಾವು ಮುಂದಾಗಿರುವಂಥದ್ದು. ಹೀಗಾಗಿ ಯಡಿಯೂರಪ್ಪ ಅಂತ ಅಂದ ತಕ್ಷಣ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಏನೋ ಒಂಥರ ಮೋಹ ಇದೆ, ಹಾಗಾಗಿ ಅವ್ರು ಹೇಳಿದ ಹಾಗೆ ನಡೆಯುತ್ತೆ. ಈಗಾಗಲೇ ಏನು ರಾಘವೇಂದ್ರಿಗೆ ಟಿಕೆಟ್ ಸಿಕ್ಕು, ಈಶ್ವರಪ್ಪ ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ಹಠದಿಂದ, ಅದರಲ್ಲೂ ರಾಘವೇಂದ್ರ ವಿರುದ್ಧ ಗೆಲ್ಲಲೇಬೇಕೆಂಬ ಹಠದಿಂದ ಮುಂದಾಗಿರುವಂಥ KS ಈಶ್ವರಪ್ಪ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಇನ್ನೂ BJP ಹೈಕಮಾಂಡ್ ಎಷ್ಟೇ ಮನ ಒಲಿಸೋಕೆ ಕೂಡ ಟ್ರೈ ಮಾಡಿದರು, ಈಶ್ವರಪ್ಪ ಮಾತ್ರ ಯಾವುದಕ್ಕೂ ಕೂಡ ಬಗ್ಗಲಿಲ್ಲ. ನಾನು ಪಕ್ಷೇತರವಾಗಿ ಚುನಾವಣೆ ಕಣಕ್ಕೆ ಇಳದೇ ಇಳಿತೀನಿ ಅನ್ನುವಂಥ ಹಠದಿಂದ ಸವಾಲಿನೊಂದಿಗೆ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಅದರಂತೆ ಯಡಿಯೂರಪ್ಪ ವಿರುದ್ಧ ಕೂಡ ಸಾಕಷ್ಟು ಮಾತುಗಳನ್ನು ಆಡಿದರು. ಹೈಕಮಾಂಡ್ ಕೂಡ ಮನ ಒಲಿಸೋಕೆ ಟ್ರೈ ಮಾಡ್ತು, ಯಾವುದಕ್ಕೂ ಕೂಡ ಕ್ಯಾರೇ ಎನ್ನಲಿಲ್ಲ ಈಶ್ವರಪ್ಪ. ಹೀಗಾಗಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ ಯಡಿಯೂರಪ್ಪ ಎಂದ ಕೂಡಲೇ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂಥರ ಮೋಹ, ಅವ್ರು ಹೇಳಿದ್ದೇ ನಡೀಬೇಕು, ಅವ್ರು ಯಾರಿಗೆ ಟಿಕೆಟ್ ಕೊಡಿ ಅಂತಾರೆ ಅವರಿಗೆ ಟಿಕೆಟ್ ಕೊಡ್ತಾರೆ, ಅವರ ಮಕ್ಕಳಿಗೆ ಮಾತ್ರ ಉನ್ನತ ಸ್ಥಾನಗಳನ್ನು ಕೊಡ್ತಾರೆ ಅನ್ನುವಂಥ ಮಾತುಗಳನ್ನು ಆಡೋದ್ರ ಮುಖಾಂತರ, ಅದರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇದ್ದಿದ್ರು ಕೂಡ ಈಗ ಚೆನ್ನಾಗಿರ್ತಿತ್ತು, ಅದಕ್ಕೂ ಕೂಡ ಯಡಿಯೂರಪ್ಪ ಕಲ್ಲು ಹಾಕಿದ್ರು, ಅದು ಕೂಡ ಆಗೋಕ್ಕೆ ಬಿಡಲಿಲ್ಲ. ಇನ್ನು ಅದ್ರ ಜೊತೆಗೆ ಹಿಂದುಳಿದವರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ದೊಡ್ಡ ಸಂಸ್ಥೆ ಕಟ್ಟುತ್ತೇನೆ, ನಾನು ದೊಡ್ಡ ಸಂಸ್ಥೆಯನ್ನು ಕಟ್ಟುತ್ತೇನೆ, ಶಿಕಾರಿಪುರದಲ್ಲಿ ಉತ್ತಮ ಬೆಂಬಲ ಸಿಗ್ತಾ ಇದೆ, ಹೀಗಾಗಿ ಈ ಬಾರಿ ನಾನು ಗೆದ್ದೇ ಗೆಲ್ತೀನಿ, ಹಿಂದುಳಿದವರಿಗೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳೋದ್ರ ಮುಖಾಂತರ ಮತದಾರರನ್ನು ಕೂಡ ಸೆಳೆಯೋಕೆ ಪ್ರಯತ್ನಗಳನ್ನು ನಡೆಸಿದರು. ಅದರಂತೆ ಇನ್ನೂ ಸುದ್ದಿಗೋಷ್ಠಿಯಲ್ಲಿ ಯಡಿಯೂರಪ್ಪ ವಿರುದ್ಧ ಕಿಡಿಯನ್ನು ಕೂಡ ಕಾರಿದರು. ಈಗಾಗಲೇ ಸಾಕಷ್ಟು ಪೈಪೋಟಿಯಲ್ಲಿರುವಂತಹ ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ಫೈಟ್ಗಳು ಪ್ರತಿ ಬಾರಿನೂ ಕೂಡ ಯಡಿಯೂರಪ್ಪರ ಮೇಲೆ ಕಿಡಿಯನ್ನು ಕಾರ್ತಾ ಇರ್ತಾರೆ, ಹರಿಹಾಯ್ತಾ ಇರ್ತಾರೆ ಈಶ್ವರಪ್ಪ. ಪಕ್ಷದಲ್ಲಿ ಎಷ್ಟೋ ದಿನಗಳಿಂದ ದುಡಿದಿದ್ದೀವಿ, ಎಷ್ಟೋ ವರ್ಷದಿಂದ ನಾವು ಕೆಲಸಗಳನ್ನು ಮಾಡಿದ್ದೀವಿ, ಆದರೆ ಈ ಬಾರಿ BJP ನಮಗೆ ಅನ್ಯಾಯ ಮಾಡ್ತು, ನಮಗೆ ಟಿಕೆಟ್ ಕೊಡೋಕೆ ಬಿಡಲಿಲ್ಲ, ನಮಗೆ ಚಾನ್ಸ್ ಕೊಡಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷೇತರವಾಗಿ ಕಣಕ್ಕಿಳಿತಾರೆ, ಪಕ್ಷೇತರವಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮುಂದಾಗ್ತಾರೆ. ಇನ್ನೂ ಮೋದಿ ಬ್ಯಾನರ್ಗಳನ್ನು ಪೋಸ್ಟರ್ಗಳನ್ನು ಬಳಸ್ಕೊಳ್ತೀನಿ ಅಂತ ಆದರೂ ಆ ಒಂದು ನಿಟ್ಟಿನಲ್ಲಿ ಕೂಡ, ಅಂದರೆ ನಾನು ಪಕ್ಷೇತರವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿರ್ಬೋದು, ಆದರೆ ಮೋದಿ ಅವ್ರನ್ನ ಬಿಟ್ಟು ನಾನು ಕೆಲಸಗಳನ್ನು ಮಾಡಲ್ಲ ಅನ್ನುವಂಥ ಮಾತಿನೊಂದಿಗೆ ಈಶ್ವರಪ್ಪ ಕೋರ್ಟ್ ಮೊರೆ ಕೂಡ ಹೋಗ್ತಾರೆ, ಪೋಸ್ಟರ್ ಬ್ಯಾನರ್ಗಳನ್ನು ಬಳಸ್ಕೊಳ್ಳೋಕ್ಕೆ ಮುಂದಾಗ್ತಾರೆ. ಆದರೆ BJP ಅದ್ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡಲ್ಲ. BJP ಪಕ್ಷದವರ ಇವರು ಮೋದಿಯವರ
ಹೆಸರನ್ನು ಬಳಕೆ ಮಾಡಿಕೊಂಡು ಚುನಾವಣೆಯನ್ನು ಮಾಡೋಕ್ಕೆ ಅದು ಬಿ ಜೆ ಪಿಯವರಿಗೆ ಮಾತ್ರ ಅವಕಾಶ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಇನ್ನು ಅಮಿತ್ ಶಾ ಕೂಡ ಈಶ್ವರಪ್ಪ ಅವರ ಮನ ಒಲಿಸೋಕೆ ದೆಹಲಿಗೆ ಬರೋಕೆ ಕೂಡ ಸೂಚನೆಯನ್ನು ನೀಡಿತು. ಆದರೆ ಅದಕ್ಕೂ ಕೂಡ ಅದರ ಹಿಂದಿನ ದಿನ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಈಶ್ವರಪ್ಪ ಯಾರೇ ಏನೇ ಹೇಳಿದರೂ ಕೂಡ ನಾನು ಚುನಾವಣೆಯಿಂದ ಹಿಂದಕ್ಕೆ ಸರಿಯಲ್ಲ, ನಾನು ನಾಮಪತ್ರ ಸಲ್ಲಿಕೆ ಮಾಡೇ ಮಾಡ್ತೀನಿ, ನಾನು ಸ್ಪರ್ಧೆಯನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ಆಡಿದರು. ಹೀಗಾಗಿ ಎಲ್ಲ ರೀತಿಯಿಂದ ಹೈಕಮಾಂಡ್ ಕೂಡ ಟ್ರೈ ಮಾಡಿದರು, ಈಶ್ವರಪ್ಪ ಯಾವುದಕ್ಕೂ ಬಗ್ಗದೆ ಈಗ ಪಕ್ಷೇತರವಾಗಿ ಕಣಕ್ಕೆ ಇಳಿದಿದ್ದಾರೆ. ಇನ್ನು ಯಾವ ರೀತಿಯಾಗಿ ಪೈಪೋಟಿ ಇರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿ. ಈ ವೀರಶೈವ ಸಮಾಜದ ಜಿಲ್ಲಾ ವೀರಶೈವ ಜಂಗಮ ಸಮಾಜ ಜಿಲ್ಲಾ ಜಂಗಮ ಸಮಾಜದಲ್ಲಿ ಬಂದು ಅವರು ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ನಾನು ಜಿಲ್ಲಾ ವೀರಶೈವ ಜಂಗಮ ಸಮಾಜದವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅವರಾಗಲೇ ಇವತ್ತಿನಿಂದ ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಓಡಾಟ ಮಾಡಿ ಬೆಂಬಲ ಕೊಡ್ತೀನಿ ಅಂತ ಕೂಡ ಹೇಳುತ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆಸ್ತಿ ಮಾಡೋದಕ್ಕೆ ಇಡೀ ದೇಶದ ಜನ ತಯಾರಿಲ್ಲ. ದೇಶದ ಜನ ಬಿ ಜೆ ಪಿ ಆಸ್ತಿ ಮಾಡೋದಕ್ಕೆ ನರೇಂದ್ರ ಮೋದಿನ ದೇಶದ ಜನ ತಯಾರಿಲ್ಲ. ರೈತರು, ಕಾರ್ಮಿಕರು, ಹಿಂದುಳಿದರು, ಮುಸಲ್ಮಾನರಾದಿ ಎಲ್ಲರೂ ಕೂಡ ನರೇಂದ್ರ ಮೋದಿನ ಇಡೀ ದೇಶದಲ್ಲಿ ಮೆಚ್ತಾ ಇರಬೇಕಾದ್ರೆ ದೇಶದ ಒಬ್ಬ ರಾಷ್ಟ್ರಭಕ್ತ ನಾನು ಕೂಡ ನನ್ನ ಹೃದಯದಲ್ಲಿ ನರೇಂದ್ರ ಮೋದಿ ಇದ್ದಾರೆ. ಅವರನ್ನ ತೆಗೆಯಕ್ಕೆ ಸಾಧ್ಯವೇ ಇಲ್ಲ. ಕಾನೂನು ಹೋರಾಟ ಮಾಡಬೇಕು ಅಂತ ಪ್ರಯತ್ನ ನಡೆಸಿ ಅಲ್ಲೂ ಕೂಡ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ನರೇಂದ್ರ ಮೋದಿ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ, ಕೊನೆ ತನಕನೂ ಇರ್ತಾರೆ. ಈ ಚುನಾವಣೆ ಅಷ್ಟೇ ಅಲ್ಲ, ಚುನಾವಣೆ ಗೆದ್ದ ಮೇಲು, ಚುನಾವಣೆ ಮುಗಿದ ಮೇಲು ಇಡೀ ದೇಶದ 140 ಕೋಟಿ ಜನರ ಹೃದಯ ಸಾಮರ ನರೇಂದ್ರ ಮೋದಿ. ಸೊರಬ ಸಾರ್ವಜನಿಕ ಭಾಗದಲ್ಲಿ ಹೋರಾಟ ಮಾಡ್ಕೊಂಡು ಬಂದೆ ಸರ್. 15 ದಿನದ ಕೆಳಗೆ ಎಷ್ಟು ಮಂದಿ ನನಗೆ ಬೆಂಬಲ ಇತ್ತು ಅದರ 10 ಪಟ್ಟು ಇವತ್ತು ಬೆಂಬಲ ಜಾಸ್ತಿ ಆಗಿದೆ. ಯಾವ ಭಾಗಕ್ಕೆ ಹೋದರೂ ಕೂಡ ನಿರೀಕ್ಷೆ ಮೀರಿ ಶ್ರೀಸಾಮಾನ್ಯ ನನ್ನ ಜೊತೆ ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ತೀರ್ಥಹಳ್ಳಿ ಭಾಗದಲ್ಲಿ ನಾನು ಇರ್ತೇನೆ, ನಾಳೆ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಬೈತೂರು ಭಾಗದಲ್ಲಿ ಇರ್ತೇನೆ. ಹೀಗೆ ಇಡೀ ಜಿಲ್ಲೆಯಲ್ಲಿ ನಿರೀಕ್ಷೆಗೆ ಮೀರಿ ಎಲ್ಲ ಪಕ್ಷದ ಜನ ನನಗೇನು ಇವಾಗ ತೀರಾ ಶ್ರೀನಿವಾಸ್ ಬಂದವರು ಕಾಂಗ್ರೆಸ್ ಹಿಂದಿನ ಅಧ್ಯಕ್ಷರು ಇವತ್ತು ನನಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದು. ಅದೇ ಪ್ರಕಾರ ಈಗ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾರೆ ಅಂತ ಅನೇಕ ವ್ಯಕ್ತಿಗಳು ಹೇಳ್ತಾರೆ, ಗೀತಾ ಶಿವರಾಜ್ ಕುಮಾರ್ ನಾವು ಬೆಂಬಲ ಕೊಡಲ್ಲ, ಅವ್ರು ಗೆಲ್ಲಲ್ಲ, ಯಡಿಯೂರಪ್ಪ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋರು. ಎರಡನೇದು ರಾಘಣ್ಣನಿಗೆ ಓಟ್ ಕೊಡೋಕ್ಕೆ ನಮಗೆ ಸಮಾಧಾನ ಇಲ್ಲ, ನಾವು ಕೊಡೋದು. ಹಾಗಾಗಿ ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಅದೇ ರೀತಿ ಜೆ ಡಿ ಎಸ್ ದೊಡ್ಡ ಸಂಖ್ಯೆ, ಭದ್ರಾವತಿ ಮತ್ತು ತೀರ್ಥಹಳ್ಳಿ ಭಾಗದ ಅತಿ ಹೆಚ್ಚು ಸಂಖ್ಯೆ ನನ್ನ ಜೊತೆ ಬಂದಿರೋದು ತುಂಬ ಸಂತೋಷ. ಭಾರತೀಯ ಜನತಾ ಪಾರ್ಟಿಯಿಂದ ಒಂದು 70% ಹೆಚ್ಚಿನ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ರಾಘವೇಂದ್ರರು ಚುನಾವಣಾ ಪ್ರಚಾರಕ್ಕಿಂತ ಜಾಸ್ತಿ ಯಾರ್ಯಾರು ನನ್ನ ಜೊತೆ ಬರ್ತಾ ಇದ್ದಾರೆ.